रेसिपी शेअर मारतियला या कितिचकी ಅಂತ ಕೇಳ್ತಾರ ಏನು ಮಾಡಬೇಕು ರೀ ಏನು ಮಾಡಬೇಕು आवडेन ನಾನು ಚಿನೀ ಮಾಡ್ತೀನಿ ಯಾಕ ಹ್ಮ್ ಟೇಸ್ಟ್ ಹಾಗೆ ಇರ್ತಿತಿ ಚಾ ಜೊತೆ ಚಲೋ ಅನಿಸುತ್ತೆ ಇದ್ದ ಒಂದಸಲ ತಿನ್ನಕ್ಕೆ ಇದೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಐ ಒಪ್ ಸೊ ಎಲ್ಲರೂ ಅರಾಮದಿರಿ ಅನ್ಕೊಳ್ಳ ಹತ್ತೀನಿ ಹಾಗೆ ನಾವು ಕೂಡ ಆರಾಮದೀವಿ ರೀ ನಿಮ್ಮ ಒಂದು ಆಶೀರ್ವಾದ ಆರೈಕೆ ಪ್ರೋತ್ಸಾಹದಿಂದ ಯಾಕೆ ಹಿಂಗೆ ಮಾತಾಡತ್ತೀನಿ ಇವತ್ತು ಅಂದ್ಕೊಂಡ್ರಿ ಭಾಳ ಜನ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದವ್ರು ನೋಡೋರು ಉತ್ತರ ಕರ್ನಾಟಕದ ಭಾಷೆದಾಗ ಮಾತಾಡ್ರಿ ಅಂತೇಳಾತೀರಿ ಭಾಳ ವಿಡಿಯೋದಾಗ ಮಾತಾಡಿನಿ ನೋಡಿರ್ಲಿಕ್ಕಿಲ್ಲ ಹಂಗಾಗಿ ಉತ್ತರ ಕರ್ನಾಟಕ ಅನೋಕಿತ್ತ ನಾನು ಸ್ಟಾರ್ಟಿಂಗಿಂದ ನನ್ನ ಚಾನಲ್ ಯಾವಾಗ ಸ್ಟಾರ್ಟ್ ಮಾಡೀನಿ ನೋಡ್ರಿ ಅವಾಗಿಂದ ನಾನು ಬೆಂಗ್ಳೂರು ಭಾಷೆದಾಗ ಮಾತಾಡತ್ತೀನಿ ಹಂಗೆ ಉತ್ತರ ಕರ್ನಾಟಕದವ್ರು ಕಡಿಮೆ ಅದಾರ ನೋಡೋರು ಬೇರೆ ಕಡೆಯವ್ರು ಜಾಸ್ತಿ ಜನ ನೋಡ ಹಂಗಾಗಿ ನಾನು ಎರಡೂ ಥರನೂ ಮಾತಾಡ್ತೀನಿ ಯಾವಾಗ ಹೆಂಗೆ ಮಾತಾಡ್ಬೇಕು ಅನ್ಸುತ್ತೆ ಹಂಗೆ ಮಾತಾಡ್ತೀನಿ ಹಂಗೆ ಮಾತಾಡಬೇಕು ಹಿಂಗೆ ಮಾತಾಡಬೇಕು ಅಂತ ಏನಿಲ್ಲ ನಾನು ಸ್ಟಾರ್ಟಿಂಗ್ ವಿಡಿಯೋ ಯಾವಾಗ ಚಾನಲನ್ನು ಸ್ಟಾರ್ಟ್ ಮಾಡೀನಿ ಆವಾಗಿಂದ ನಾನು ಬೆಂಗ್ಳೂರು ಭಾಷೆದಾಗ ಮಾತಾಡಿನಲ್ಲ ಸೊ ಅದರ ರೂಢಿ ಬಿದ್ದುಬಿಟ್ಟೈತೆ ನನಗೆ ನೀವು ಹೇಳ್ರಿ ಹೆಂಗೆ ಮಾತಾಡ್ಬೇಕಂತೇಳಿ ಸೊ ಹಂಗೆ ಮಾತಾಡ್ತೀನಂತ ಟಿಫಿನ್ ಎಲ್ಲ ಆಯ್ತು ನಮ್ದು ಇವತ್ತ ಜೋಳದ ವಡೆ ಮಾಡಿದ್ದೆ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಹತ್ತು ಗಂಟೆಗೆ ನಾಷ್ಟ ಎಲ್ಲ ಆಯ್ತು ನಮ್ಮ ಉತ್ತರ ಕರ್ನಾಟಕ ಫೇಮಸ್ ರೆಸಿಪಿ ಜೋಳದ ಒಡಿ ಮಾಡಿದ್ದೆ ಮಸ್ತ್ ತಿಂದು ಚಹಾ ಕುಡಿದು ಕುಂತೀನಿ ಈಗ ವ್ಲಾಗ್ ಶುರು ರೀ ನೋಡೂನು ಇವತ್ತು ಹೆಂಗೆಲ್ಲ ಹೋಗ್ತೈತಿ ಏನು ಇವತ್ತು ಸಂಡೆ ಬೇರೆ ಶೇರ್ ಮಾಡ್ತೀನಂತ ಹಾಗೆ ವಿಡಿಯೋ ಎಂಡವ್ರಿಗೆ ನೋಡ್ರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಭಾಳ ಜನ ಲೈಕ್ ಕೊಡೋದ ಮರಿತೀರಿ ಸೊ ಒಂದು ಲೈಕ್ ಮಾಡೋದ್ರಿಂದ ಏನೂ ದುಡ್ಡು ಕಟ್ಟಾಗಲ್ಲ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಬರ್ರಿ ವಿಡಿಯೋ ಶುರು ಮಾಡುವಂತ ಹೆಂಗುತ್ತಾ ಇವತ್ತಿನ್ ಡೇ ಅಂತ ನೋಡುವಂತೆ ಟೀ ಎಲ್ಲ ಕುಡ್ದಾಯ್ತು ನೋಡ್ರಿ ಇದು ಜೋಳದ ಹೊಡಿ ಕೈಯಿಂದ ತಟ್ಟಿನೂ ಮಾಡ್ತಾರ ನಾನು ತಟ್ಟಿ ಮಾಡಕ್ಕೆ ಬರಲ್ಲ ತೀಡಿ ಮಾಡ್ತೀನಿ ನೋಡಿರಿ ಎಷ್ಟೊಂದು ಸಾಫ್ಟಾಗಿ ಉಬ್ಬಿರುತ್ತೆ ಆದ್ರೆ ಒನ್ ಅವರ್ ಆಯ್ತಲ್ಲ ಮಾಡಿ ಈ ಥರ ಆಗೈತೆ ಅಷ್ಟೇ ಎಷ್ಟೊಂದು ಸಾಫ್ಟ್ ಆ್ಯಂಡ್ ಟೇಸ್ಟಿ ಆಗಿರ್ತೈತಿ ಜೋಳದ ಹಿಟ್ಟು ಜಾಸ್ತಿ ಹಾಕಿರ್ತೀವಿ ಕಡಲೆ ಹಿಟ್ಟು ಜೋಳದಿಟ್ಟು ಇನ್ನು ಇಷ್ಟು ಉಳಿದಾವ ಅಂದ್ರೆ ಟೀ ಕುಡಿಯಕ್ಕೆ ಚಲೋ ಅನಿಸ್ತೈತಿ ಒಂದೊಂದು ಅಂತೇಳಿ ಹಂಗೆ ಮಾಡಿ ಇಟ್ಬಿಟ್ಟಿನಿ ಇದು ಎಷ್ಟು ದಿ ಅಂದರೆ ಫುಲ್ ಡೇ ಇಟ್ರು ಏನೂ ಆಗೋಲ್ಲ ಟೇಸ್ಟ್ ಹಂಗೆ ಇರ್ತೈತಿ ಚಾ ಜೊತೆ ಚಲೋ ಅನಿಸ್ತೈತೆ ಒಂದ್ಸಲ ತಿನ್ನ ಫ್ರೆಂಡ್ಸ್ ಈಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಸ್ಬೆಂಡು ಇವತ್ತು ರಜೆ ಅಂದರು ಹೋಗಿದ್ದರು ಕೆಲ್ಸಕ್ಕೆ ಏನೋ ಅರ್ಜೆಂಟ್ ಕೆಲಸ ಬಂತು ಅಂತ ಹೇಳಿ ಒಂದೆರಡು ತಾಸು ಹೋಗಿ ಬಂದ್ರು ಈಗ ಲೈಟಾಗಿ ವೆಜ್ ಬಿರಿಯಾನಿ ಮಾಡ ಯಾಕಂದ್ರೆ ಬೆಳಗ್ಗೆ ಜೋಳದಡಿ ಚೆನ್ನಾಗಿ ಚಲೋತ್ನಾಗ ತಿಂದಿದ್ವಿ ಹಂಗಾಗಿ ಈಗ ಬರೀ ವೆಜ್ ಬಿರಿಯಾನಿ ಕ್ವಿಕ್ಕಾಗಿ ಅಂತ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಅಂತ ಹಲೋ ಕಾಪಿರೇಟ್ ಕ್ಲೈಮ್ ಬರ್ತೈತಿ ನನಗೆ ಆಮೇಲೆ ಮತ್ತೆ ವಿಡಿಯೋ ಮ್ಯೂಸಿಕ್ ಚೇಂಜ್ ಮಾಡು ಅದು ಮಾಡು ಡಬಲ್ ಡಬಲ್ ಕೆಲಸ ಆಗ್ತೈತಿ ಅಲ್ಲಪ್ಪ ನಾನ್ ಕೆಲಸ ಮಾಡಕ್ಕೆ ನನಗ್ ಆಗ್ತೈತಿ ನೀವೇನ್ ಎಡಿಟಿಂಗ್ ನಲ್ಲಿ ಎಲ್ಪ್ ಮಾಡ್ತೀರ ನನಗೆ ನಿಮ್ ಮನೆಯಲ್ಲಿ ಯಾರಾನ ಹಿಂಗೆ ಅಂತನ ಅದಾರೇನು ಹೇಳ್ರಿ ಯಾಕಂದ್ರ ಇವರು ವಿಡಿಯೋ ಮಾಡೋಕೆ ಮಾತ್ರ ಭಾಳ ಎಲ್ಪ್ ಮಾಡ್ತಾರ ಆದ್ರೆ ಹ್ಞೂ ಎಡಿಟಿಂಗ್ ಅಂತರೂ ಏನು ಎಲ್ಪ್ ಮಾಡಲ್ಲ ಬೆಳಗ್ಗೆಯಿಂದ ಸಂಚೆತನ ನಾನಾ ವಿಡಿಯೋ ಮಾಡೋದು ಸಂಜೆ ಮ್ಯಾಗ ಎಲ್ಲ ಕೆಲಸ ಮುಗಿಸಿ ರಾತ್ರಿ ಹನ್ನೆರಡಾದರೂ ನಾನಾ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ಗಿಟ್ಟು ಸ್ಕೆಡ್ಯೂಲ್ ಮಾಡಿ ಮಕ್ಕೋಬೇಕು ಮತ್ತೇನು ಮಾಡ್ತಾರೆ ಏನಂತದ್ದು ಮಾಡಿ ವಿಡಿಯೋದಾಗ ಬೇರೆ ರೆಸಿಪಿ ಶೇರ್ ಮಾಡತ್ತಿ ಯಾಕೆ ಇತ್ತೀಚಿಗೆ ಅಂತ ಕೇಳ್ತಾರೆ ಏನು ಮಾಡ್ಬೇಕು ರೀ ನಿಮ್ ಮನೆಯಾಗ ಹೆಂಗೈತಿ ಏನು ಹೇಳ್ರಿ ಕೆಲವೊಂದ್ ಮನ್ಯಾಗ ಬ್ಲಾಗರ್ ಗಂಡದೇ ಎಲ್ಲ ವಿಡಿಯೋ ಎಡಿಟ್ ಮಾಡ್ಕೊಡ್ತಾರಂತ ತಮ್ಮನಲ್ಲಿ ರೆಡಿ ಮಾಡ್ಕೊಡ್ತಾರಂತ ನಮ್ ಆ ವಿಡಿಯೋ ಮಾಡಂತೆ ಪರ್ಮಿಷನ್ ಕೊಟ್ಟಾರಲ್ಲ ಅದ ದೊಡ್ಡ ಅದೃಷ್ಟ ನೋಡ್ರಿ ನಂದು ಮತ್ತೆ ಇವತ್ತ ಎರ್ಸ್ಪಾ ಮಾಡ್ಕೊಂಡಿನಲ್ಲ ಎಷ್ಟು ಅಷ್ಟು ಚೆನ್ನಾಗಿ ಸಿಲ್ಕೇ ಕಣ ನೋಡ್ರಿ ನೋಡಿರಿಯರ್ಸ ಬರ್ರಿ ತಡ ಮಾಡೋದು ಬೇಡ ಪಟಾಪಟ ಅಂತೇಳಿ ವೆಜ್ ಬಿರಿಯಾನಿ ಮಾಡಿ ತೋರಿಸ್ತೀನಿ ಅಂತ ನೋಡು ಆಮೇಲೆ ಸಾಧ್ಯ ಆದ್ರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಇಲ್ಲಾಂದ್ರೆ ಎಂಡ್ ಮಾಡಿರ್ತೀನಿ ಓಕೆ ಬರ್ರಿ ಫ್ರೆಂಡ್ಸ್ ಇಲ್ಲಿ ಏನೆಲ್ಲ ತೊಗೊಂಡಿನಂತೆ ತೋರ್ಸಾತೀನಿ ನಿಮ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ತೊಗೊಂಡಿನಿ ಕರಿಬೇವು ತೊಗೊಂಡಿನಿ ಹಂಗ ಇಲ್ಲಿ ನಾನು ಮನೆಯಾಗೆ ಮಾಡಿಟ್ಟಿದ್ದ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹೊರ್ಗ ತಂದಿದ್ದಲ್ಲ ಮನೆಯಾಗೆ ಮಾಡಿಟ್ಟಿರ್ತೀನಿ ಒಂದು ತಿಂಗ್ಳು ತನಕ ಬರ್ತೈತಿ ಫ್ರೆಶ್ ಆಗಿರ್ತೈತಿ ಈ ಹಸಿಮೆಣ್ಸಿನ್ಕಾಯಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪಾಕಿ ಕುಟ್ಟಿಟ್ಟಿನಿ ಅಂದ್ರೆ ಮಿಕ್ಸಿಗೆ ಹಾಕಿಟ್ಟಿನಿ ಹಸಿ ಬಟಾಣಿ ತೊಗೊಂಡಿನಿ ನೆನೆಸಿ ಕೂಡ ಬಳಸ್ಬೋದು ಆದರೆ ಇತ್ತು ಹಸಿ ಹಸಿ ಬಟಾಣಿ ಹಾಗಾಗಿ ಅದೇ ತೊಗೊಂಡೆ ಒಂದೆರಡು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಪುದೀನ ಆಗಲೇ ನಿಮ್ಗೆ ಹೇಳ್ದಂಗೆ ತೊಗೊಂಡಿನಿ ಕಾಳು ನೋಡ್ಬೋದು ಇಲ್ಲಿ ಇದು ಮೊನ್ನೆ ಊರಿಂದ ಬರೋಕೆ ತೋಟದಾಗ ತಂದಿದ್ದ ಕೊತ್ತಂಬರಿ ಸೊಪ್ಪ ಏನೂ ಆಗಿಲ್ಲ ನೋಡಿರಿ ನಾ ಮನೆಯಾಗೆ ಬೆಳೆದಿದ್ದು ಹೊಲ್ದಾಗ ಅಂದ್ರೆ ಯಾವುದೇ ಕೆಮಿಕಲ್ ಎಲ್ಲ ಯೂಸ್ ಮಾಡಿರಲ್ಲ ಎಷ್ಟು ಚಲೋ ಫ್ರೆಶ್ ಆ ಕ್ಯಾರೆಟು ಹಂಗೆ ಇದು ಕ್ಯಾಬೇಜ್ ಹೂಕೋಸ್ ತಗೊಂಡಿನಿ ಆಲೂಗಡ್ಡಿ ಉಳ್ಳಾಗಡ್ಡಿ ಮತ್ತು ಬೀನ್ಸ್ ಟೊಮ್ಯಾಟೊ ಇಷ್ಟು ತಗೊಂಡಿನಿ ಈಗ ಹೆಂಗೆ ಮಾಡೋದಂತೆ ತೋರಿಸ್ತೀನಿ ಅಂತ ನಿಮ್ಗೆ ಟೊಮೆಟೊ ಉಳ್ಳಾಗಡ್ಡಿ ನಾನು ಸ್ವಲ್ಪ ಉದ್ದಕ್ಕೆ ಎರ್ಚೀನಿ ಎರಡು ಕಪ್ಪಷ್ಟು ಅಕ್ಕಿ ತೊಳೆದಿಟ್ಟೀನಿ ಒಂದು ಅರ್ಧ ಗಂಟೆ ನೆಂದ್ರೆ ಭಾಳ ಚಲೋ ಆಗ್ತೈತಿ ಅನ್ನ ಇದು ನಾಳೆಗೆ ದೋಸೆ ಮಾಡ್ಬೇಕಂತೇಳಿ ದೋಸೆಕ್ಕೂ ಕೂಡ ನೆನೆ ಇಟ್ಟಿದ್ದೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ದೋಸೆ ಅನ್ನಲ್ಲ ದೋಸೆ ಅಂತಾರ ಹಂಗಾಗಿ ಮತ್ತು ದೋಸೆ ಅನ್ನಬೇಡ್ರಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ಈ ಕಡೆ ಹಿಂಗ ಇರ್ತೈತಿ ಈಗ ಹೆಂಗೆ ಮಾಡೋದಂತೆ ಹತ್ತೀನಿ ಮ್ಯಾಗ ಈಗ ಕುಕ್ಕರ್ ಇಟ್ಟೀನಿ ಕುಕ್ಕರ್ಗೆ ನಾನು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೀನಿ ಬೆಣ್ಣೆ ಇದ್ರೂ ಸಹ ಹಾಕೊಬೋದು ನಾನು ಬೆಣ್ಣೆ ಇರಲಿಲ್ಲ ಹಂಗಾಗಿ ತುಪ್ಪ ಹಾಕೊಳ್ಳಕತ್ತೀನಿ ಹಾಕತ್ತೀನಿ ಒಂದು ಸ್ಪೂನಷ್ಟು ಸೊ ನಿಮ್ಮ ಆಪ್ಷನ್ ಅದು ಎರಡರಲ್ಲಿ ಒಂದು ಯಾವುದಾದ್ರೂ ಹಾಕೋಬೋದು ನಮಗೆ ರೆಸ್ಟೋರೆಂಟ್ ಸ್ಟೈಲ್ನ ಬೇಕಂದ್ರೆ ನಾವು ತುಪ್ಪ ಅಥವಾ ಬೆಣ್ಣೆ ಹಾಕೊಳ್ಳೇಬೇಕು ಅಂದರೆ ಸೇಮ್ ನಮಗೆ ಹೊರ್ಗಡೆ ಹೆಂಗೆ ಸಿಗ್ತೈತಲ್ಲ ಟೇಸ್ಟು ಅದೇ ಟೇಸ್ಟ್ ಮನೆಯಾಗೆ ಸಿಗ್ತೈತಿ ಈಗ ನಾನು ಜೀರಿಗೆ ಹಾಕ್ಕೊಂಡಿನಿ ಇದಕ್ಕೆ ಇದಕ್ಕೆ ಸಣ್ಣ ಜೀರಿಗೆ ಬರ್ತಿತ್ತಲ್ಲ ಜೀರಿಗೆ ಅದು ಹಾಕೊಂಡ್ರೆ ಬೆಸ್ಟ್ ಆಮೇಲೆ ಪುಲಾವೆಲಿ ಚಕ್ಕೆ ತಗೊಂಡಿನಿ ಇದಕ್ಕೆ ಯಾವುದೂ ಜಾಸ್ತಿ ನಾನು ಮಸಾಲೆ ಎಲ್ಲ ಬಳಸಲಾಗೀನಿ ಮನೆಯಾಗೇನಿರ್ತೈತಲ್ಲ ಅದಷ್ಟ ಜಾಸ್ತಿ ಬಿರಿಯಾನಿ ಮಸಾಲೆ ಅದೆಲ್ಲ ನಾನು ಹಾಕಲ್ಲ ಭಾಳ ಮಸಾಲೆ ಹಾಕಿದ್ರೂ ಹೋಗೋದಿಲ್ಲ ಹಾಗಾಗಿ ಈಗ ತಗೊಂಡಿರೋ ಎಲ್ಲ ವೆಜಿಟೇಬಲ್ಸನ್ನು ಹಾಕೊಳಕತ್ತೀನಿ ಜೀರಿಗೆ ಚೆನ್ನಾಗಿ ಚಟಪಟ ಅದು ಎಣ್ಣಾಗ ಎಲ್ಲ ತರಕಾರಿ ಚಂದಾಗ ಇದು ಬಾಡಿಸ್ಕೊಳ್ಬೇಕು ಭಾಳ ಬಾಡಿಸ್ಕೊಳಿಲ್ಲ ಅಂದರೂ ಒಂದು ಅಟ್ಲೀಸ್ಟ್ ಒಂದು ಟೂ ತ್ರೀ ಮಿನಿಟ್ಸ್ ಆದರೂ ನಾವು ಇದನ್ನು ಚಂದಾಗ ಬಾಡಿಸ್ಕೋಬೇಕಾಗ್ತಿ ಭಾಳ ಮೆತ್ತಗೆ ಏನು ಬಾ ಬಾಡ್ಸೋಕೆ ಹೋಗ್ಬಾರ್ದು ಅಂದ್ರೆ ಇದು ಬೇಯಿಸೋಕೆ ಹೋಗ್ಬಾರ್ದು ಎಣ್ಣೆಯಲ್ಲಿ ಫ್ರೈ ಮಾಡಬಾರ್ದು ಅಂತ ಅಷ್ಟ ಈಗ ಇದು ಚಂದಾಗ ತರಕಾರಿಯೆಲ್ಲ ಮೆತ್ತಗಾಗಿ ಮೆತ್ತಗಾಗಿತ್ತು ನೋಡ್ಬೋದು ಇದಕ್ಕೆ ನಾನು ಈಗ ಮತ್ತೇನೆಲ್ಲ ಹಾಕ್ತೀನಿ ಅಂತ ಹತ್ತೀನಿ ನಾನು ಒಂದು ದೊಡ್ಡ ಗಾತ್ರದಷ್ಟು ಟೊಮೆಟೊ ಉದ್ದುದ್ದಕ್ಕೆ ಕಟ್ ಮಾಡಿಟ್ಟಿದ್ನಲ್ಲ ಅದು ಹಾಕ್ಕೊಂಡಿನಿ ಅದು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೊಳಕತ್ತೀನಿ ಈಗ ಸುಮಾರು ಒಂದೂವರೆ ಅಷ್ಟು ಹಾಕೊಂಡಿನಿ ನಿಮ್ಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕ್ಕೋಬೋದು ಇನ್ನೂ ನಾನು ಅಚ್ಕಾರದ ಪುಡಿ ಕೂಡ ಹಾಕೊಳಕತ್ತೀನಿ ಇದಿಷ್ಟಕ್ಕೆ ಅಲ್ಲ ಸ್ವಲ್ಪ ಖಾರ ಖಾರವಾಗಿದ್ದರೆ ಚಲೋ ಆಗ್ತೈತಿ ಅದ್ರ ಜೊತೆಗೆ ಹಸಿ ಬಟಾಣಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ಈಗ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಮೆಣ್ಸಿನ್ಕಾಯಿ ಹಸಿ ವಾಸನೆ ಹೋಗುತ್ತನ ಮತ್ತೆ ಒಂದಿಷ್ಟು ಬ್ಯಾಡ್ಸ್ಕೊಳಕತ್ತೀನಿ ಈಗ ನಾನು ತೊಗೊಂಡಿರೋ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಕತ್ತೀನಿ ಅದ್ರ ಜೊತೆಗೆ ಕಟ್ ಮಾಡಿರೋ ಪುದೀನ ಸೊಪ್ಪು ಕೂಡ ಹಾಕೊಳ್ಳಕತ್ತೀನಿ ನಾನು ಸುಮಾರು ಸಲ ಶೇರ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಅದು ಲಾಸ್ಟ್ ಟೈಮ್ ಶೇರ್ ಮಾಡಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಮಿಕ್ಸಿಗಾಕಿ ಪೇಸ್ಟ್ ಮಾಡಿದ್ದೆ ಕಂಪ್ಲೀಟೆಲ್ಲನೂ ಹಾಕಿ ಆಮೇಲೆ ಒಗ್ಗರಣೆಗಾಕಿ ಮಿಕ್ಸ್ ಮಾಡಿದ್ದೆ ಅಷ್ಟ ಸೊ ಇದು ಏನೂ ಇಲ್ಲ ನಾನು ಹೊರ್ಗಡೆ ಇದ್ದಿದ್ದಾನೆ ಹಾಕ್ತಾಯಿದ್ದೀನಿ ಮಿಕ್ಸಿಗೆ ಏನು ರುಬ್ಬಿಲ್ಲ ಮಸಾಲೆ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಅಚ್ಕಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಚಾಟ್ ಮಸಾಲ ಹಾಕೀನಿ ಇಷ್ಟ ಮತ್ತೇನು ಹೊರ್ಗಡೆ ತಂದಿದ್ದ ಮಸಾಲೆ ಏನೂ ಹಾಕಿಲ್ಲ ಅಂದ್ರೆ ಬಿರಿಯಾನಿ ಮಸಾಲ ಅದೆಲ್ಲ ಬರ್ತಿತ್ಲಾ ಅದೆಲ್ಲ ಹಾಕಿಲ್ಲ ಮನೆಯಲ್ಲಿರೋ ದ ಇರುವಂಥ ಧನಿಯಾ ಪುಡಿ ಆಮೇಲೆ ಚಾಟ್ ಮಸಾಲೆ ಗರಂ ಮಸಾಲ ಕೂಡ ಹಾಕ್ಕೊಳ್ಬೋದು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಸಿ ಅಂದರೆ ಅಚ್ಚ ಖರದ ಪುಡಿ ಇಷ್ಟು ಹಾಕ್ಕೊಂಡಿನಿ ಮತ್ತು ಒಂದೆರಡು ಸ್ಪೂನಷ್ಟು ಮೊಸರು ಬಿರಿಯಾನಿ ಅಂದಮ್ಯಾಗ ಮೊಸರು ಬೇಕೇ ಬೇಕಾಗ್ತೈತೆ ಇದಿಷ್ಟು ಹಾಕಿ ಮತ್ತು ಅದೊಂದು ಸ್ವಲ್ಪ ವಾಸನೆ ಹೋಗ್ಬೇಕಲ್ಲ ಎಲ್ಲ ಮಸಾಲೆ ಪದಾರ್ಥ ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಎಣ್ಣೆಗ ಫ್ರೈ ಮಾಡಿ ಹಾಕ್ತೀನಿ ಸೊ ಚಂದಾಗ ಫ್ರೈ ಆಗೈತಿ ಆಗೈತಿ ಈಗ ಒಗ್ಗರಣೆ ಮಸ್ತ್ ಮಿಕ್ ಅಂದರೆ ರೆಡಿ ಆಗೈತಿ ಇದೇ ಥರ ಒಗ್ಗರಣೆ ಮಾಡಿ ನಾವು ದಮ್ ಬಿರಿಯಾನಿ ಕೂಡ ಮಾಡ್ಬೋದು ಸೇಮ್ ವೇದಾಗ ಆದ್ರೆ ರೈಸ್ ಬೇರೆ ಕಡೆ ನಾವು ಕುಕ್ ಮಾಡಬೇಕಾಗ್ತೈತಿ ಕುಕ್ಕರ್ನೇ ಮಾಡೋಕ್ಕೆ ಬರಲ್ಲ ಅದು ಹಾಗಾಗಿ ಈಗ ಒಂದು ಕಪ್ಪಷ್ಟು ಅಕ್ಕಿಗೆ ಎರಡು ಕಪ್ಪಷ್ಟು ನೀರು ಹಾಕಿನಿ ಕರೆಕ್ಟ್ ನೀರು ಹಾಕಿದ್ರೆ ಅನ್ನ ಚಲೋ ಆಗ್ತೈತಿ ಇಲ್ಲ ಅಂತಂದ್ರೆ ಅಷ್ಟೊಂದು ಏಳ್ಕೊಳಂಗೇನು ಉದ್ರಾಗಲ್ಲ ಮೆತ್ತಗಾಗ್ತೈತಿ ನಮ್ಗೆ ಮೀಡಿಯಮ್ ಬೇಕಂದ್ರೆ ಒಂದು ಅರ್ಧ ಗ್ಲಾಸ್ ಜಾಸ್ತಿ ಹಾಕ್ಕೊಳ್ಬೋದು ಈಗ ನಾನು ಒಂದು ಅರ್ಧಗಳಷ್ಟು ನಿಂಬೆ ಹಣ್ಣು ಹಿಂದಕ್ಕೆ ಮೊಸರು ಕೂಡ ಹಾಕಿನಿ ಆದರೂ ಹುಳಿ ಹುಳಿಯಾಗಿ ಖಾರ ಖಾರವಾಗಿದ್ರೆ ಚಲೋ ಅನಿಸ್ತೈತಿ ಇದು ಆಪ್ಷನಲ್ ಆಗಿರ್ತೈತಿ ಬೇಕಂದ್ರೆ ಹಾಕೋರಿ ಇಲ್ಲಂದ್ರೆ ಬೇಡ ಆಮೇಲೆ ಮಿಕ್ಕಿರೋ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮ್ಯಾಗ ಹಾಕಾಕತ್ತಿ ನಾನು ಕೊನೆಯದಾಗಿ ಹಾಕಿ ಚೆಂದಾಗ ಒಗ್ಗರಣೆ ಎಲ್ಲನೂ ಮಿಕ್ಸ್ ಹಾಕ್ತೀನಿ ಇದು ಒಂದು ಸ್ವಲ್ಪ ಕುದಿಬೇಕು ಒಂದು ಕುದಿ ಬಂದ ಮ್ಯಾಗ ನಾವು ಲಿಡ್ ಕ್ಲೋಸ್ ಮಾಡಿದ್ವಿ ಅಂದ್ರೆ ಎರಡು ವಿಸಿಲಿಗೆ ಪರ್ಫೆಕ್ಟಾಗಿ ರೈಸ್ ರೆಡಿ ಆಗ್ತೈತಿ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ನೋಡ್ರಿ ಸೊ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಹಾಕ್ಸಿದ್ರೆ ಆಯಿತು ಬಿಸಿ ಬಿಸಿಯಾದ ವೆಜ್ ಬಿರಿಯಾನಿ ರೆಡಿ ಆಗ್ತೈತಿ ನಾನು ದಮ್ ಬಿರಿಯಾನಿ ರೆಸಿಪಿನೂ ತೋರಿಸಿನಿ ವೆಜ್ ಬಿರಿಯಾನಿ ರೆಸಿಪಿಗಳು ಲೆಕ್ಕ ಇಲ್ಲ ಹಾಂ ಮತ್ತು ವೆಜ್ ಪುಲಾವು ಇದೆಲ್ಲನೂ ತೋರಿಸಿನಿ ಫ್ರೀ ಇದ್ದಾಗ ಸಲ ದಯವಿಟ್ಟು ಚೆಕ್ ಮಾಡಿರಿ ಎಲ್ಲ ರೆಸಿಪಿ ಸಿಗ್ತಾವೆ ನನ್ನ ಚಾನಲ್ನಾಗ ಅದು ಇದು ಅಂತಿಲ್ಲ ಎಲ್ಲ ಸಿಕ್ತಾವ ಈಗ ಇದು ವಿಸಿಲ್ ಆದ್ಮ್ಯಾಗ ಓಪನ್ ಮಾಡಿ ತೋರಿಸ್ತೀನಿ ಅಂತ ನೋಡಿರಿ ವೆಜ್ ಬಿರಿಯಾನಿ ರೆಡಿ ಆಯಿತು ನಾವು ಆ್ಯಕ್ಚುಲಿ ಬಿಸಿದ ತಿನ್ಬೇಕು ಅಂದ್ಕೊಂಡ್ವಿ ಹಸ್ಬೆಂಡಿಗೆ ಕೌನ್ ಕೌಲ್ ಬಂತು ಅವ್ರು ಬಿಝಿ ಆದ್ರೆ ಹಂಗಾಗಿ ಒಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡ್ತೀವಿ ಇದು ಸ್ವಲ್ಪ ತಣ್ಣಗಾಗೈತಿ ಈಗ ಕಂಪ್ಲೀಟ್ಲಿ ಹಂಗಾಗಿ ಬಿಸಿ ಏನು ನಿಮ್ಗೆ ಹೋಗಿ ಅನ್ಸವಲ್ದ ನೋಡ್ರಿ ಎಷ್ಟು ಮಸ್ತ್ ರೆಡಿ ಆಗೈತಿ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಈಗ ಸರ್ವ್ ಮಾಡ್ತೀನಿ ತ ಅಂದ್ರೆ ತಟ್ಟಿಗೆ ಬಿಸಿ ಬಿಸಿ ಬಜ್ಜಿ ತೊಗೊಂಬಂದಿದ್ರೆ ಅಂದ್ರೆ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೋಗಿದ್ರಲ್ಲ ಆಫೀಸಿನ ಮೇಲೆ ಆಫೀಸಿನ ಕೆಲಸಕ್ಕೆ ಬರಾಗ ಬಜ್ಜಿ ಕಂಡು ಅಂತ ಮಸ್ತ್ ಬಜ್ಜಿ ತೊಗೊಂಬಂದಿದ್ರು ಇಷ್ಟ ನನಗೆ ಸೊ ಬಜ್ಜಿ ಜೊತೆಗೆ ಬಿರಿಯಾನಿ ಇವತ್ತು ರಾಯ್ತ ಏನು ಮಾಡಿಲ್ಲ ನಾನು ಅದ್ರ ಜೊತೆ ಒಂದು ಅರ್ಧ ಒಳ್ಳೆ ನಿಂಬೆಹಣ್ಣು ಇಟ್ಟೀನಿ ಅಷ್ಟ ಸೊ ಮಸ್ತ್ ಊಟ ಮಾಡಿ ಆಮೇಲೆ ಸಿಗ್ತೀನಿ ಅಂತ ನಿಮ್ಗೆ ಫ್ರೆಂಡ್ಸ್ ಹೊರಗಡೆ ಬಂದಿದ್ವಿ ಐದು ಐದುವರೆ ಆಗೈತಿ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ವಿ ಭಾಳ ದಿನ ಆಗಿತ್ತು ಪಿಜ್ಜಾ ತಿಂದಿರಲಿಲ್ಲ ಹಾಗಾಗಿ ಪಿಜ್ಜಾ ತಿನ್ನಕಂತೇಳಿ ಬಂದಿದ್ವಿ ಮಸ್ತಿತ್ತು ಪಿಜ್ಜಾ ಮಾತ್ರ ಸೂಪರ್ ಟೇಸ್ಟ್ ಇತ್ತು ಭಾಳ ದಿನ ಆಗಿತ್ತು ತಿಂದೆ ನಾನು ಹಂಗಾಗಿ ಪಿಜ್ಜಾ ಮತ್ತು ಲಾವಾ ಕೇಕ್ ತೊಗೊಂಡಿದ್ದೆ ಮಸ್ತಿತ್ತು ಕೇಕ್ ಕೂಡ ಭಾಳ ಇಷ್ಟ ಆಯಿತು ನನಗೆ ನೋಡಿರಿ ಹಸ್ಬೆಂಡು ತಿಂದಿರಲಿಲ್ಲ ಭಾಳ ದಿನ ಆಗಿತ್ತು ಹಾಗಾಗಿ ಬರ್ರಿ ಹೋಗೋಣ ಅಂತೇಳಿ ಬಂದಿದ್ವಿ ನೋಡಿರಿ ತೋರ್ಸ ಆ ಥರ ಯಾರಿಗೆಲ್ಲ ಟೆಂಪ್ಟಿಂಗ್ ಆಗ್ತೈತಿ ಹೇಳ್ರಿ ನನಗಂತೂ ಭಾಳ ಟೆಂಪ್ಟಿಂಗ್ ಆಗ್ತೈತಿ ಸ್ವಲ್ಪ ಫುಡ್ಡಿ ಅದಿನ ಅಂತ ಹೇಳ್ಬೋದು ಯಾರೆಲ್ಲ ಫುಡ್ಡಿ ಅದೀರಿ ಅಂತ ತಪ್ಪದೆ ತಿಳಿಸ್ರಿ ನನಗೆ ಯಾರು ನನ್ನ ಥರ ಫುಡ್ಡಿ ಅದೀರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಆಮೇಲೆ ಗೋ ಎಲ್ತಿಗಂತೂ ಒಳ್ಳೇದಲ್ಲ ಒಂದು ಸಲ ತಿಂದರೆ ಏನೂ ತೊಂದರೆ ಇಲ್ಲ ಹಾಗೆ ಒಂದು ಸ್ವಲ್ಪ ಫ್ರೂಟ್ಸು ಖಾಲಿಯಾಗಿತ್ತು ತೊಗೊಂಡು ಬಂದ್ವಿ ಇಲ್ಲಿ ನಮ್ಮ ಫ್ರೆಂಡ್ ವರ್ಕ್ ಮಾಡ್ತಾಳೆ ಆಕೆಗೆ ಭಾಳ ದಿನ ಆಗಿತ್ತು ಭೇಟಿ ಆಗಿರಲಿಲ್ಲ ಕಾಲ್ ಮಾಡಿದ್ರೆ ರಿಸೀವ್ ಮಾಡಿರಲಿಲ್ಲ ಹಂಗಾಗಿ ಸ್ವಲ್ಪ ಬಯ್ಯಾನ ಅಂತೇಳಿ ಹೋಗಿದ್ದೆ ಅಲ್ಲಿ ಹಂಗೆ ಒಂದು ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡೆ ಹಸ್ಬೆಂಡ ಒಂದು ಸ್ವಲ್ಪ ಏನೋ ಥಿಂಗ್ಸ್ ನೋಡ್ತಾಯಿದ್ರು ಅವರು ಆಫರ್ಸ್ ಎಲ್ಲ ಇದ್ವು ಹಂಗಾಗಿ ಮನಿಗೆ ಏನಾರು ಯೂಸ್ ಆಗ್ತಾವನ್ನಂತ ನೋಡಾತಿದ್ರು ಬಟ್ ಏನೂ ತೊಗೊಲಿಲ್ಲ ಈಗ ಮನಿಗೆ ಹೋಗ್ತೀವಿ ಮನೆಗೆ ಹೋದ್ಮ್ಯಾಗ ವೀಡಿಯೋನ ಕಂಟಿನ್ಯೂ ಮಾಡಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಏನೋ ಹೇಳೋದೈತೆ ನಿಮ್ಗೆ ಸೊ ಆದಷ್ಟು ಬೇಗ ಹೇಳ್ತೀನಿ ಅಂತ ವೇಟ್ ಮಾಡ್ರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗ ಶೇರ್ ಮಾಡಿರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು